Buddha, Siddha, Siddhartha, Buddha Shakyamuni, Tattvagnani, Sadhaka, Dhyanakara, Adhyatmika Chintaka, Shikshaka, Prachina Bharatadalli Vasisuttidda Dharmika Mukandana, Janmasthala Nodona Banni, Pavitra Udyana, UNESCO Vishwa Paramparaya, Tanada Parichaya Madikollona Banni. Namma Nera Rashtra, Nepalada, Lumbiniyu Pavitra Udyana, Gautama Buddhana, Janmasthalavagi, Janapriyavagide. Shakyarani, Gautama Buddhanige, Janma Needida Tayi. Maya Devi Devasthanavu, Lumbiniya, Pramukha Akarshanegalalli Ondu. Gautama Buddhana Tayi, Maya Deviya, Gauravarthavagi, Nirmisalada, Devalaya Idagide. Ee Bili Bannada Devalayavu, Sarala Vinyasadallide. Maya Devi Devasthanavu, Gautama Buddhana, Taya Itihasavannu Saha Helutade. Bauddha Dharmada Prakara, Maya Devi, Nagalinga Pushpa, Marada Kelage, Gautama Buddhanige, Janma Needidaru. Janma Needida Aa Sthaladalli, Marker Stone, Exact Birthplace of Buddha, Anta Avaru Mark Maadi, Ondu Kallannu Kuda Ittidare. Kallina Gatra Kuda Mention Maadidare. Aa Kallanna Ivaga Bullet Proof Gajininda Close Maadi ಪ್ರವಾಸಿಗರಿಗೆ ದೂರದಿಂದ ನೋಡಕ್ಕೆ ಅವಕಾಶ ಮಾಡಿದ್ದಾರೆ. ಬುದ್ಧ ಹುಟ್ಟಿದ ನಿಖರವಾದ ತಾಣವೆಂದು ಗುರುತಿಸಿದ ಕಲ್ಲಿನ ಪಕ್ಕದಲ್ಲಿಯೇ ಒಂದು ಶಿಲ್ಪಕಲೆ ಗಮನ ಸೆಳೆಯುತ್ತದೆ. 4ನೇ ಶತಮಾನಕ್ಕೂ ಹಿಂದಿನದು ಎನ್ನಲಾದ ಮಾಯಾದೇವಿಯ ಶಿಲ್ಪಕಲೆ ಅದು. ಮರದ ಕೊಂಬೆಯನ್ನು ಬಲಗೈಯಿಂದ ಹಿಡಿದುಕೊಂಡು ನಿಂತಿರುವಂತಹ ಭಂಗಿಯಲ್ಲಿದೆ. ಅವಳ ಪಕ್ಕದಲ್ಲಿ ಗೌತಮಿ ಸಹ ಇದ್ದಾಳೆ. ಹೊಸದಾಗಿ ಜನನವಾದ ರಾಜಕುಮಾರ ಸಿದ್ಧಾರ್ಥ ಕಮಲದ ಮೇಲೆ ನೇರವಾಗಿ ನಿಂತಿದ್ದಾನೆ. ದೇವಾಲಯದ ಬಳಿ ಬೋಧಿ ಮರವಿದೆ. ಅಲ್ಲಿ ಮಾಯಾದೇವಿ ತನ್ನ ಹೆರಿಗೆ ಸಮಯದಲ್ಲಿ ವಿಶ್ರಾಂತಿ ಪಡೆದರು ಎಂದು ಹೇಳಲಾಗುತ್ತದೆ. ಇಂದಿಗೂ ಕೆಲವು ಯಾತ್ರಿಕರು ಸಂತರು ಬೋಧಿ ಮರದ ಕೆಳಗೆ ಕುಳಿತು ತಮ್ಮ ಪ್ರಾರ್ಥನೆಯನ್ನು ನೆರವೇರಿಸುತ್ತಾರೆ. ಇನ್ನು ದೇವಾಲಯದ ದಕ್ಷಿಣಕ್ಕೆ ಪುಷ್ಕರಣಿ ಎಂಬ ಕೊಳವಿದೆ. ಹೆರಿಗೆಗೆ ಮೊದಲು ಮಾಯಾದೇವಿ ಆ ಕುಳದಲ್ಲಿ ಸ್ನಾನ ಮಾಡಿದ್ದರು ಎಂದು ಬೌದ್ಧರು ನಂಬುತ್ತಾರೆ. ಮಗು ಗೌತಮ ಬುದ್ಧನು ಹುಟ್ಟಿದ ಕೂಡಲೇ ಅವನನ್ನು ಸಹ ಈ ಕುಳದಲ್ಲಿ ಸ್ನಾನ ಮಾಡಿಸಲಾಯಿತು ಎನ್ನಲಾಗುತ್ತದೆ. ಕೊಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕ್ರಿಸ್ತಪೂರ್ವ 2ನೇ ಶತಮಾನದ ಮತ್ತು ಕ್ರಿಸ್ತಶಕ 9ನೇ ಶತಮಾನದ ಇಟ್ಟಿಗೆ ಪಗೋಡಗಳ ಅವಶೇಷಗಳನ್ನು ಕೂಡ ಕಾಣಬಹುದು. ಅಶೋಕ ಸ್ತಂಭ ಲುಂಬಿನಿಯಲ್ಲಿರುವ ಭಗವಾನ್ ಬುದ್ಧನ ಜನ್ಮಸ್ಥಳದ ಅಧಿಕೃತ ಐತಿಹಾಸಿಕ ದಾಖಲೆ. ಭಗವಾನ್ ಬುದ್ಧನ ಜನ್ಮಸ್ಥಳವನ್ನು ಉಲ್ಲೇಖಿಸಿ ಇದು ಅತ್ಯಂತ ಗಮನಾರ್ಹ ಸ್ಮಾರಕವಾಗಿದೆ. ಅಶೋಕ ಚಕ್ರವರ್ತಿ ಕೆತ್ತಿದ ಶಾಸನವು ಇನ್ನೂ ಹಾಗೆಯೇ ಇದೆ ಮತ್ತು ಬುದ್ಧನ ಜನ್ಮಸ್ಥಳದ ದೃಢೀಕರಣವನ್ನು ಬ್ರಾಹ್ಮಿ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆ. ಬುದ್ಧನ ನಾಡನ್ನು ದರ್ಶಿಸಿದ ಸ್ಪರ್ಶಿಸಿದ ಕೃತಜ್ಞ ಭಾವದೊಂದಿಗೆ ಧನ್ಯವಾದ ಶೃಂಗಪ್ರಿಯ.